ದೇಗುಲ ಭೇಟಿಯ ಬಳಿಕ ಮಾತನಾಡಿದಂತಹ ಎಚ್ ಡಿ ಕುಮಾರಸ್ವಾಮಿ, 5 ವರ್ಷ ಸುಭದ್ರ ಆಡಳಿತ ನೀಡೋದಕ್ಕೆ ಸಂಕಲ್ಪ ಮಾಡಿದ್ದೇನೆ. ಈ ಬಾರಿ ಸಿಎಂ ಹುದ್ದೆ ನಿಭಾಯಿಸೋದು ದೊಡ್ಡ ಸವಾಲು ಅನ್ನೋದು ನನಗೆ ಗೊತ್ತಿದೆ. ಯಾರೂ ನನ್ನನ್ನ ನಿದ್ದೆಗೆಡಿಸೋದಕ್ಕೆ ಆಗೋದಿಲ್ಲ ಅಂತ ಶ್ರೀರಾಮುಲುಗೆ ತಿರುಗೇಟು ನೀಡಿದ್ರು. ಎಸ್, ಹಾಗಾದ್ರೆ ಶ್ರೀರಾಮುಲು ನಿನ್ನೆ ಏನ್ ಹೇಳಿದ್ರು, ಅದಕ್ಕೆ ಎಚ್ ಡಿ ಕೆ ಯಾವ ರೀತಿಯಾಗಿ ತಿರುಗೇಟು ಕೊಟ್ಟರು ಬನ್ನಿ ನೋಡೋಣ. ಅವ್ರು ಗೆದ್ದಿರೋದು 78 ಸ್ಥಾನಗಳು ಗೆದ್ದು 37 ಸ್ಥಾನಗಳು ಗೆದ್ದಂಥ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನ ಪಟ್ಟವನ್ನು ಕಟ್ಟಿದ್ದಾರೆ. ಇದು ಭಾಳ ಕ್ಲಿಯರ್ ಇಂಟೆನ್ಷನ್ ಏನು ನೋಡಿಸ್ತಾ ಇದೆ ಅಂದ್ರೆ, ಈಗ ಅವರು ಮಾಡಿದಂಥ ಎಲ್ಲ ಭ್ರಷ್ಟಾಚಾರಗಳು ಅವ್ರು ಅನ್ಕೊಂತಿರ್ಬೋದು, ಇವತ್ತು ನಾವು ತಪ್ಪಿಸ್ಕೊಂಡಿವಿ ಅಂದೇಳಿ. ಅವ್ರು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಏನೇನು ಭ್ರಷ್ಟಾಚಾರಗಳು ಮಾಡಿದರು, ಎಲ್ಲೆಲ್ಲಿ ಅಕ್ರಮಗಳು ಮಾಡಿದರು, ಏನೇನು ಆಗಿದೋ ಎಲ್ಲ ವಿಷಯದ ಬಗ್ಗೆ. ಇವತ್ತು ಒಂದು ರೀತಿ ಲೋಕಾಯುಕ್ತನ್ನು ಮುಚ್ಚಂಥ ಕೆಲಸ ಮಾಡಿದರು, ಎ ಸಿ ಬಿ ರಚನೆಯನ್ನು ಮಾಡಿದರು. ಎ ಸಿ ಬಿ ರಚನೆಯನ್ನು ಮಾಡೋದ ಮೂಲಕ ಅವರೆಲ್ಲ ಮಾಡಿದಂಥ ಭ್ರಷ್ಟಾಚಾರ ಎಲ್ಲ ಕೂಡ ಅವರೇ ತನಿಖೆಯನ್ನು ಮಾಡಿಸೋದು, ಆ ತನಿಖೆಯಿಂದ ಕ್ಲೀನ್ ಚಿಟ್ ಕೊಟ್ಕೊಳ್ಳೋದು. ನಾವು ಭಾಳಷ್ಟು ಮಂದಿ ಪ್ರಾಮಾಣಿಕರಂದೇಳಿ ಏನು ಕ್ಲೀನ್ ಚಿಟ್ಗಳು ಕೊಟ್ಕೊಂತ ಬಂದಿದ್ದಾರೋ, ಭಾರತೀಯ ಜನತಾ ಪಾರ್ಟಿ ಬಂದರೆ ನಾವೆಲ್ಲರೂ ಕೂಡ ಜೈಲಿಗೆ ಹೋಗ್ತೀವಿ ಅಂತ ಗೊತ್ತಾಗೆ ಇವತ್ತು ಬೇಷರತ್ತದಿಂದ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ಬಿಟ್ಟಿದ್ದಾರೆ. ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಅಷ್ಟು ಸುಲಭವಾಗಿ ನಾವು ಬಿಡ್ತೀವಿ ಅನ್ನೋ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟೀಲಿ ಅತಿ ದೊಡ್ಡವಾದಂಥ 104 ಸ್ಥಾನಗಳಿರುವಂಥ ವಿರೋಧ ಪಕ್ಷ ನಾವೆಲ್ಲರೂ ಕೂಡ. ಅವರು ಮಲಗಕ್ಕೆ ಬಿಡ್ತೀವ ನಾವೇನನ್ನು? ಅವ್ರಿಗೆ ಮಾಡಿದಂಥ ಭ್ರಷ್ಟಾಚಾರಗಳನ್ನು ಏನು ಅವ್ರೇನ ತಪ್ಪಿಸ್ಕೊಂಡಿವಿ ಅಂದೇಳಿ ಇವತ್ತು ಅಂದ್ಕೊಂಡಿರ್ಬೋದು. ಆದರೆ ನಾವು ವಿರೋಧ ಪಕ್ಷದಲ್ಲಿದ್ದು ನಾವು ನಿದ್ದೆ ಮಾಡಲಾರ್ದಂತ ಕಾಯ್ತೀವಿ ಅವ್ರ ಬಗ್ಗೆ. ಏನೇನು ಮಾಡಿದಾರೆ ಎಲ್ಲ ಕೂಡ ಎಲೆ ಎಲೆಯಾಗಿ ಬಿಡಿಸಿಡಂಥ ಕೆಲಸ ಈ ರಾಜ್ಯದ ಜನರ ಮುಂದೆ ಇಡಂಥ ಕೆಲಸ ಮಾಡ್ತೀವಿ. ಒಟ್ಟಾರೆ ಜನತೆಯ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾರೂ ನನ್ನ ನಿದ್ರೆಗೆಡಿಸ್ಲಿಕ್ಕೆ ಏನಾಗೋದಿಲ್ಲ. ಶ್ರೀರಾಮುಲು ಅಂಥವರಿಂದಂತೂ ಸಾಧ್ಯವೇ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಯಾವುದೇ ರೀತಿಯಲ್ಲಿ ಆತಂಕದಲ್ಲೂ ಇಲ್ಲ, ಯಾವುದೇ ರೀತಿಯಲ್ಲಿ ಬಿ ಜೆ ಪಿಯವರು ನಮ್ಮನ್ನು ನಿದ್ದೆಗೆಡಿಸ್ತಾರೆ ಅಂತಕ್ಕಂಥದ್ದು ನನಗೇನಿಲ್ಲ. ಅವ್ರಿಗೆ ನಿದ್ದೆಗೆಡುತ್ತಷ್ಟೇ, ನನಗೆ ಯಾವುದು ನಿದ್ದೆಗೆಡಿಸ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ನ ನಾಯಕರಿಗೂ ನಿದ್ದೆಗೆಡಿಸ್ಲಿಕ್ಕೆ ಆಗೋದಿಲ್ಲ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಿದ್ದೆಗೆಡ್ತಕ್ಕಂಥದ್ದು ಕಾಂಗ್ರೆಸ್ ಬಿ ಜೆ ಪಿ ನಾಯಕರುಗಳಿಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ.